ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಅನ್ನೋದಕ್ಕಿಂತ ಒಂದು ಹಿಂದಿನ ದಿನದಿಂದ ಯಾಕೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ, ಒಂಥರ ಬೇಜಾರಂದರೆ ಬೇಜಾರಾಗ್ತಾಯಿತ್ತು. ಹಾಗಾಗಿಬಿಟ್ಟು ಬೆಳಗ್ಗೆ ಸ್ವಲ್ಪ ಬೇಗನೆ ಮಾಮೂಲಿ ಎದ್ದೇಳೋದಕ್ಕಿಂತ ಇನ್ನೂ ಸ್ವಲ್ಪ ಬೇಗನೆ ಎದ್ದುಬಿಟ್ಟು ಇನ್ನು ಪೂಜೆನ ಮಾಡಿದ್ದೀನಿ, ನೋಡ್ಬೋದು ನೀವು. ಆದರೂ ಎಲ್ಲೋ ಒಂದು ಕಡೆ ಮನಸ್ಸು ಸಮಾಧಾನ ಅಂತ ಅನ್ನಿಸ್ತಾ ಇರಲಿಲ್ಲ. ಸಮಾಧಾನ ಇಲ್ಲ ಅನ್ನೋ ಟೈಮ್ನಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದಾಗೆ, ನಾವು ಏನೇ ಮಾಡ್ತಾಯಿದ್ರು ಕೈಯಲ್ಲಿ ಮಿಸ್ಸಾಗಿ ಕೆಳಗಡೆ ಬೀಳೋದು ಆ ಥರ ಸಹಜ. ಆವಾಗ್ಲೂ ಅಷ್ಟೇ, ನನಗೆ ಯಾವಾಗಲೂ ಅಷ್ಟೇ. ಸ್ವಲ್ಪ ಹುಷಾರಾಗಿ ಪೂಜೆ ಎಲ್ಲ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ತೀನಿ, ಬಟ್ ಅವತ್ತು ಏನೋ ಗೊತ್ತಿಲ್ಲ, ಹೇಳಿದ್ನಲ್ವ, ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಯಾರೋ ಯಾವಾಗೋ ಏನೋ ಅಂದಿರೋದನ್ನ ಅದನ್ನು ಥಿಂಕ್ ಮಾಡ್ಕೊತ ಒಂಥರ ಬೇಜಾರಾಗಿ ಬೇಗನೆ ಮನಸ್ಸಿಗೆ ತೊಗೊಂಬಿಡ್ತೀನಿ. ಯಾವುದೇ ಒಂದು ವಿಷಯ ಆದ್ರೂ ಅಷ್ಟೇ, ಬೇಗನೆ ಹೋಗೋದಿಲ್ಲ ಮೈಂಡಿಗೆ. ಎಷ್ಟೇ ಅನ್ಕೋತೀವಿ ಬಿಟ್ಬಿಡ್ಬೇಕು, ಅದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗಬಾರ್ದು, ನಮ್ಮದು ನಾವು ನೋಡ್ಕೋಬೇಕು ಅನ್ನೋ ಥರ ಅಂತ ಅನ್ಕೋತಾ ಇರ್ತೀವಿ. ಬಟ್ ಆದ್ರೂ ಅಷ್ಟೇ, ಯಾವಾಗೋ ನಡೆದಿರೋ ಕೆಲವು ಘಟನೆಗಳು ಯಾವುದಾದ್ರೂ ಒಂದು ಟೈಮ್ನಲ್ಲಿ ನೆನಪು ಬಂದಾಗ ನಿಜವಾಗ್ಲೂ ಎಷ್ಟು ಬೇಜಾರಂದರೆ ಅಷ್ಟು ಬೇಜಾರಾಗುತ್ತೆ. ಆ ಮೈಂಡಿಂದ ಅದನ್ನು ತೆಗೆದುಬಿಟ್ಟಿರ್ತೀವಿ ಆ ಟೈಮ್ನಲ್ಲಿ, ಅಂದರೆ ಆ ಸಮಯ ಸಂದರ್ಭ ಬಂದಾಗ ಅಯ್ಯೋ ಬಿಟ್ಟಾಕ್ಬಿಡೋಣ ಅಂತ ಹೇಳಿಬಿಟ್ಟು. ಬಟ್ ಆದ್ರೂ ಮತ್ತೆ ಅದು ಯಾವಾಗಾದರೂ ನೆನಪು ಬಂದಾಗ ಬೇಜಾರಾಗುತ್ತೆ, ಯಾಕೆ ಹಂಗಾಯಿತು, ಏನಾಯಿತು ಅನ್ನೋ ಥರ. ಹೇಳಿದ್ನಲ್ವ, ಬೆಳಗ್ಗೆ ಪೂಜೆ ಮಾಡುವಾಗ ಅಷ್ಟೇ, ಅಕ್ಕಿ ಕಾಳನ್ನ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ, ಅದನ್ನು ಕೈ ಜಾರಿಸಿ ಬೀಳಿಸ್ಬಿಟ್ಟೆ. ಇನ್ನು ಹೂವಿಂದೂ ಅಷ್ಟೇ, ಹೂವಿಂದ ಇಟ್ಕೊಂಡು ಬರ್ತಾಯಿದ್ದೀನಿ. ಎಲ್ಲೋ ಒಂದು ಅಂದರೆ ನೀರಿಂದ ಹಿಡ್ಕೊಂಡು ಬರ್ತಾಯಿದ್ದೀನಿ. ನೀರೂ ಅಷ್ಟೇ, ಏನೋ ಒಂಥರ ಅದು ಬೇಗನೆ ಹೋಗಲ್ಲ ಅಂತಾರಲ್ಲ, ಟೆನ್ಷನ್ ಅನ್ನೋದಕ್ಕಿಂತ ಕೆಲವು ಒಂದೊಂದು ವಿಚಾರಗಳು ಬೇಗನೆ ಮನಸ್ಸಿಗೆ ಕೆಲವರು ಬೇಗನೆ ತೊಗೊಂಬಿಡ್ತಾರೆ ಅಂತ ಅಂತಾರಲ್ಲ, ಹಾಗೆ ನನ್ನ ಕ್ಯಾರೆಕ್ಟರು ಅಷ್ಟೇ. ನಾನು ಹೆಂಗೆ ಅಂತಂದರೆ, ನಾನು ಯಾರು ಇದಕ್ಕೂ ಹೋಗೋದಿಲ್ಲ, ಅಂದರೆ ನಾನು ಅಷ್ಟು ತಲೆ ಕೆಡಿಸ್ಕೊಳೋದಿಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಲೈಫ್ ಹೆಂಗಿರುತ್ತೆ ಅಂತಂದರೆ, ಅಡುಗೆಗಳು ಮಾಡ್ತೀನಿ, ಮಕ್ಕಳಿಗೆಲ್ಲ ಏನು ಬೇಕೋ ಅದು ನೋಡ್ಕೊತೀನಿ, ನಾನು ನನ್ನ ಗಂಡ ನನ್ನ ಮಕ್ಕಳು ನನಗೆ ಅದೇ ನನ್ನೊಂದು ದೊಡ್ಡ ಪ್ರಪಂಚ, ಅದೇ ನನ್ನ ಫ್ಯಾಮಿಲಿ ಅಂತ ನಾನು ಹಾಗೇ ಇದ್ದೀನಿ. ಹೇಳಬೇಕಂತಂದರೆ ಹಾಗೇ ನಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಮ್ಯಾಗಿ ಮಾಡೋಣ ಅಂತೇಳಿ ಮಕ್ಕಳಿಗೆ ಅಂದರೆ ನಮ್ಮ ಮನೆಯವ್ರಿಗೆ ಮ್ಯಾಗಿ ತಿನ್ನೋದಿಲ್ಲ, ಹಾಗಾಗ್ಬಿಟ್ಟು ಇನ್ನು ಉಪ್ಪಿಟ್ಟು ಮಾಡಿದ್ದೆ ನನಗೆ ಮತ್ತು ಮಕ್ಕಳಿಗೆ ಅಂತ ಮ್ಯಾಗಿ ಮಾಡ್ಕೋತಾ ಇದ್ದೆ. ಹೇಳಿದ್ನಲ್ವ, ಯಾವುದೋ ಏನೋ ಯೋಚನೆಯಿಂದ ಎಷ್ಟು ಮ್ಯಾಗಿ ಅದು ಮ್ಯಾಗಿ ಪ್ಯಾಕೆಟ್ ಹಾಕಿದ್ದೀನಿ ಅಂತೇಳಿ ನಿಜವಾಗ್ಲೂ ನನಗೆ ಗೊತ್ತಾಗಿಲ್ಲ. ಹೇಳಬೇಕು ಅಂತಂದರೆ ಅದು ಫುಲ್ಲು ಜಾಸ್ತಿ ಅಂದರೆ ಜಾಸ್ತಿ ಆಗಿಬಿಟ್ಟಿದೆ. ಅದೇ ಹೇಳಿದ್ನಲ್ಲ, ಏನೋ ಯೋಚನೆ ಮಾಡ್ಕೊತ ಹೆಂಗಾಗ್ಬಿಡ್ತೀನಿ ಅಂತಂದರೆ ನಾನು ಸೈಲೆಂಟ್ ಆಗಿಬಿಡ್ತೀನಿ, ಅಂದರೆ ಜಾಸ್ತಿ ಏನೂ ಮಾತಾಡೋಕ್ಕೆ ಅಂತ ಹೋಗೋದಿಲ್ಲ. ನಂದಾಯಿತು, ನನ್ನ ಕೆಲಸ ಆಯಿತು ಅಂದ್ಕೊಂಡು ಅಂದರೆ ಈ ಥರ ಬೇಜಾರಾದಾಗ ನಮ್ಮ ಮನೆಯವ್ರು ಕೇಳ್ತಾನೆ ಇದ್ದರು, ಯಾಕೆ ಬೆಳಿಗ್ಗೆಯಿಂದ ಯಾಕಷ್ಟು ಟೆನ್ಷನ್ ಅಂದರೆ ಯಾಕಷ್ಟು ಬೇಜಾರಾಗಿದೆಯಾ ನೀ ಅಂದರೆ ಏನಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನಾನು ಬೇಜಾರಾದರೆ ಫಸ್ಟ್ ಕಣ್ಣಿಡಿಯೋದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಕಣ್ಣಿಡ್ಬಿಡ್ತಾರೆ, ಯಾಕೆ ಬೇಜಾರಾಗಿದೆಯಾ ಅಂದರೆ ನನಗೆ ಇಲ್ಲ ಏನು ಬೇಜಾರಾಗಿಲ್ಲ ಅಂದರೆ ಇಲ್ಲ ನೀನು ನೋಡಿದ್ರೆ ಗೊತ್ತಾಗುತ್ತೆ ಏನು ಏನು ಅಂತ ಕೇಳ್ತಾನೆ ಇದ್ದರು. ನಾನು ಹೆಂಗೆ ಅಂತಂದರೆ ಡೈಲಿ ಅಂದರೆ ನಾನೇ ನಮ್ಮ ಮನೆಯಲ್ಲಿ ನನಗೆ ಗೊತ್ತಿದ್ದಂಗೆ ನಾನು ಜಾಸ್ತಿ ಮಾತಾಡ್ತಾ ಇರ್ತೀನಿ. ಸೈಲೆಂಟ್ ಆಗಿಬಿಟ್ರೆ ಅವಾಗ ಹೇಳ್ತಾ ಇರ್ತಾರೆ, ಮಳೆ ಬಂದು ನಿಂತಂಗೆ ಆಗ್ಬಿಡ್ತು ಅಂತ ನಮ್ಮ ಮನೆಯವರು ಕಾಡಿಸ್ತಾ ಇರ್ತಾರೆ. ಆವಾಗ ನಾನು ಮಾತಾಡಲಿಲ್ಲ ಅಂದಾಗೆ ಅವರಿಗೆ ಗೊತ್ತಾಗುತ್ತೆ ಏನೋ ಬೇಜಾರಾಗಿದ್ದಾಳೆ ಅಂತೇಳ್ಬಿಟ್ಟು. ಇನ್ನು ಬೇಜಾರಂದರೆ ಸಹಜವಾಗಿ ಸಣ್ಣ ಪುಟ್ಟನೇ ಇರುತ್ತಲ್ವ, ಅದೇ ಥರನೇ ದೊಡ್ಡದು ವಿಷಯ ಅಂತಲ್ಲ, ಬಟ್ ಕೆಲವರು ಮನಸ್ಸಿಗೆ ತೊಗೊಂಬಿಡ್ತಾರೆ ಅಂತಾರಲ್ಲ, ಆ ಥರನೇ ಬೇಗನೆ ಮನಸ್ಸಿಗೆ ತೊಗೊಂಬಿಡ್ತೀನಿ. ಇಂಥವನ್ನೆಲ್ಲ ಎಷ್ಟು ಸಲ ಯೋಚನೆ ಮಾಡ್ತೀನಿ, ಇಗ್ನೋರ್ ಮಾಡಬೇಕು, ತಲೆಗೆ ಇಟ್ಕೋಬಾರ್ದು ಅಂತ, ಬಟ್ ಆದ್ರೂ ಬೇಗನೆ ಮೈಂಡಿಗೆ ತೊಗೊಂಬಿಡ್ತೀನಿ. ನಂದು ಹೆಂಗೆ ಅಂತಂದರೆ ಮನೆಯಲ್ಲಿ ದಿನ ರೊಟೀನು ಇದೇ ಇರುತ್ತೆ ನನಗೆ, ಅಂದರೆ ಬೆಳಗ್ಗೆ ಟಿಫನು, ಮಧ್ಯಾಹ್ನ ಅಡುಗೆ, ರಾತ್ರಿ ಮತ್ತು ಅಡುಗೆ, ಏನಾದರೂ ಅಡುಗೆ ಮಾಡೋದಿದ್ರೆ ಮಾತ್ರ ಅಡುಗೆ ಮಾಡ್ತೀನಿ. ಇಲ್ಲ ಅಂತಂದರೆ ಮಾಡೋಕ್ಕೆ ಮೂಡಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದರೆ ಹೊರಗಡೆ ತರಿಸ್ಕೋತೀವಿ ತಿಂತೀವಿ ಆ ಥರ ಹಾಗೇ ಇರುತ್ತೆ ನಂದು. ಅಂದರೆ ಎಲ್ಲ ಅಂದರೆ ಎಲ್ಲ ಥರನೂ ಅಡುಗೆ ಮಾಡ್ತೀನಿ, ಇದು ಇಲ್ಲ ಅನ್ನತ್ತಿರಲ್ಲ, ರೊಟ್ಟಿ, ಚಪಾತಿ, ಮುದ್ದೆ, ಜೋಳದ ಮುದ್ದೆ, ರಾಗಿ ಮುದ್ದೆ, ಎಲ್ಲ ಥರನೂ ಬಂದಿಲ್ಲ ಅಂದರೂ ಕಲ್ತು ಬಿಟ್ಟಾದರೂ ನಾನು ಅದನ್ನೆಲ್ಲ ಮಾಡಿಕೊಂಡು ನಂದಾಯಿತು, ನನ್ನ ಫ್ಯಾಮಿಲಿ ಆಯಿತು ಅಂತ ಹೋಗ್ತಾ ಇರ್ತೀನಿ. ಯಾರು ಇದಕ್ಕೂ ಹೋಗಲ್ಲ. ಕೆಲವ್ರದ್ದು ಎಲ್ಲ ನೋಡ್ತೀನಲ್ಲ, ಅವ್ರು ಹೆಂಗೆ ಅಂದರೆ ಎಲ್ಲ ವಿಚಾರನೂ ಕೆದ್ರು ಕೇಳೋದು, ಕೆದ್ರು ಮಾತಾಡೋದು ಅಂತಾರಲ್ವ. ಅಂದರೆ ಎಕ್ಸಾಂಪಲ್ ಏನು ಅಂತಂದರೆ, ನಮ್ಮ ಮನೆಯವ್ರು ಬಂದು ನನಗೆ ಏನೋ ಕೇಳ್ತಾ ಇದ್ದಾರೆ, ನಾನು ಅವ್ರಿಗೂ ರೇಗ್ತಾ ಇದ್ದೀನಿ,
ಹೇಳಬೇಕು ಅಂದರೆ ನನಗೆ ಈ ವಿಡಿಯೋ ಎಡಿಟಿಂಗ್ ಮಾಡುವಾಗ ನನಗೆ ಆ ಟೈಮ್ನಲ್ಲಿ ತುಂಬ ನಗು ಬರ್ತಾ ಇದೆ ನನಗೆ. ಬಟ್ ಯಾಕೆ ಅಂತಂದರೆ ಹೇಳಿದ್ನಲ್ವ, ಏನೋ ನೆನಪಿಂದ ಅವ್ರು ನಾನು ಮಾತಾಡೋದು ನೋಡಿಬಿಟ್ಟೆ ಗೊತ್ತಾಗ್ಬಿಡ್ತವ್ರಿಗೆ, ಇಲ್ಲ ಏನೋ ಬೇಜಾರಾಗಿದ್ದಾಳೆ ಅಂತೇಳ್ಬಿಟ್ಟು ಅವರು ಸ್ವಲ್ಪ ಹೊತ್ತು ನನಗೆ ಮಾತಾಡಿಸ್ಲೇ ಇಲ್ಲ. ಆಮೇಲೆ ಅವರು ಪಾಪ ಎಷ್ಟೇ ವರ್ಕ್ ಇದ್ರೂ ಅವರು ನನಗೆ ಅಂತ ಟೈಮ್ ಕೊಡ್ತಾರೆ. ನನಗೆ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹೇಳಿದ್ನಲ್ವ ಕೆಲವರು ಕೆದರು ಕೆದರು ಎಲ್ಲರ ಮನೆ ವಿಚಾರನೂ ಕೇಳ್ತಾರೆ, ಬಟ್ ನಾನು ಆ ಥರ ಅಲ್ಲ. ನಾನು ಯಾರು ಇದಕ್ಕೂ ಹೋಗೋದು ಇಲ್ಲ, ಮತ್ತು ಯಾರಾದರೂ ಏನಾದರೂ ಹೇಳ್ತಾ ಇದ್ರು ಅದ್ರ ಬಗ್ಗೆ ಅಷ್ಟು ತಲೆನೂ ಕೆಡಿಸ್ಕೊಳೋದಿಲ್ಲ. ಬಟ್ ನನಗೆ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಮಾತ್ರ ಖಂಡಿತವಾಗೂ ನಾನು ಅವರನ್ನು ಬಿಡೋದಿಲ್ಲ, ಅಂದರೆ ಅನ್ನೋವರೆಗೂ ನನಗೆ ಸಮಾಧಾನ ಆಗಲ್ಲ. ಅನ್ನಲಿಲ್ಲ ಅಂತಂದಾಗೆ ನಾನು ಏನು ಮಾಡ್ತೀನಿ ಅಂದರೆ ಒಬ್ಳೇ ಒಬ್ಬಳು ಮಾತಾಡ್ತಾ ಇರ್ತೀನಿ. ಮಾತಾಡಿಬಿಟ್ಟು ಏನೇನು ಅನ್ನಬೇಕು ಅಂತ ಅಂದ್ಕೊಂಡಿರ್ತೀನಲ್ಲ ಅದನ್ನೆಲ್ಲ ಅಂದ್ಬಿಟ್ಟು ಮನಸ್ಸು ಸಮಾಧಾನ ಮಾಡ್ಕೋತೀನಿ. ಇಲ್ಲ ಅಂತಂದರೆ ಸಮಾಧಾನ ಆಗಲ್ಲ. ಹೇಳಬೇಕಲ್ಲ, ನಾವು ನಮ್ಗೆ ಬಂದಿರೋ ಕೆಲವು ಪ್ರಾಬ್ಲಮ್ಸು ನಾವೇ ಸಾಲ್ವ್ ಮಾಡ್ಕೋಬೇಕು, ಬೇರೆ ಯಾರ ಕೈಯಿಂದನೂ ಅದು ಸಾಧ್ಯವೇ ಇಲ್ಲ. ಅದಕ್ಕೆ ನಮ್ಮದು ದಾರಿ ನಾವೇ ಕಣ್ಣಿಡ್ಕೋಬೇಕು. ಆದಷ್ಟು ನಾವು ಈ ಥರ ವಿಚಾರಗಳೆಲ್ಲ ಬಂದಾಗೆ ಅದಕ್ಕೊಂದು ದಾರಿ ಅನ್ನೋದು ಏನಾದರೂ ಒಂದು ದಾರಿ ಅದು ಇದ್ದೇ ಇರುತ್ತೆ. ಅಂದರೆ ಎಕ್ಸಾಂಪಲ್ ಹೇಳಿದ್ನಲ್ವ, ಈಗ ಬೈ ಅವ್ರಿಗೆ ಹೋಗಿ ಡೈರೆಕ್ಟಾಗಂತೂ ಅನ್ನೋಕ್ಕಾಗೋದಿಲ್ಲ. ಅನ್ನೋದಕ್ಕಿಂತ ಮುಂಚೆ ನಾವೇ ಒಬ್ಬರೊಬ್ಬರು ಅವರಿಗೆ ಬಯ್ಯೋ ಥರ ಇದನ್ನು ಮಾಡಿಕೊಂಡು ನಾವು ನಾವೇ ಮನಸ್ಸು ಸಮಾಧಾನ ಮಾಡಿಕೊಂಡು ಹಗುರವಾಗಿ ಮಾಡ್ಕೋಬೋದು. ನನಗೇನಾದರೂ ಆ ಥರ ಏನಾದರೂ ಆದರೆ ನಾನು ಅಷ್ಟೇ ಒಬ್ಬಳೇ ಒಬ್ಬಳು ಅದನ್ನು ಸ್ವಲ್ಪ ಮಾತಾಡಿಬಿಟ್ಟು, ಅಂದರೆ ಒಬ್ಬಳೇ ಒಬ್ಬಳು ರೂಮ್ನಲ್ಲಿ ಕುತ್ಕೊಂಡು ಮಾತಾಡಿ ಅದನ್ನು ನಾನು ಮನಸ್ಸಿಗೆ ಸಮಾಧಾನ ಮಾಡ್ಕೊಂಬಿಡ್ತೀನಿ. ಅದರಲ್ಲಿ ನನಗೆ ಇನ್ನೂ ಸಮಾಧಾನ ಆಗಲಿಲ್ಲ ಅಂತಂದರೆ ಫಸ್ಟು ಫೋನ್ ಮಾಡೋದೆ ನಾನು ನಮ್ಮ ಅಮ್ಮನಿಗೆ, ಇಲ್ಲಾಂದರೆ ನಮ್ಮ ಅಪ್ಪನಿಗೆ, ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಫೋನ್ ಮಾಡೇ ಮಾಡ್ತೀನಿ ಖಂಡಿತವಾಗಿಯೂ. ಫೋನ್ ಮಾಡಿ ಒಂದು 10 ನಿಮಿಷ ಇಲ್ಲಾದ್ರೆ 15 ನಿಮಿಷ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ, ಇಲ್ಲಾದರೆ ಅಮ್ಮನ ಹತ್ರ ಆದರೂ ಮಾತಾಡ್ತೀನಿ, ಇಲ್ಲಾದರೆ ಅಪ್ಪನ ಹತ್ರ ಆದರೂ ಮಾತಾಡ್ತೀನಿ. ಆವಾಗ ಅವ್ರು ಕೊಡೋ ಒಂದೊಂದು ಮಾತುಗಳು, ಒಂದೊಂದು ಆನ್ಸರ್ಸ್ ಇರ್ತಾವಲ್ವ, ಅವು ಎಷ್ಟು ನಮಗೆ ನಿಜವಾಗ್ಲೂ ನಮಗೆ ಎಷ್ಟೇ ಬೇಜಾರಾಗಿದ್ರೂ ಆ ಬೇಜಾರು ಖಂಡಿತವಾಗಿ ಹೋಗುತ್ತೆ 100%. ಯಾಕೆ ಅಂತಂದರೆ ಅವರು ಕೊಡೋ ಒಂದೊಂದು ಮಾತುಗಳು, ಒಂದೊಂದು ಉತ್ತರಗಳು ನಮಗೆ ಇದು ಯೋ ನಾನು ಎಷ್ಟು ಸಿಲ್ಲಿ ವಿಚಾರನ ಇಷ್ಟು ದೊಡ್ಡದು ನಾನು ಮಾಡ್ಕೊಂಡಿದ್ದೀನಲ್ಲ ಅನ್ನೋ ಥರ ನನಗೆ ಅನ್ನಿಸ್ತಾ ಇರುತ್ತೆ. ಅಲ್ಲಿಗೆ ನಾನು ಆ ವಿಚಾರ ಬಿಟ್ಬಿಡ್ತೀನಿ. ಹಾಗೆ ನಾನು ಬಟ್ಟೆ ಎಲ್ಲ ಇನ್ನು ಮಡ್ಚಿಟ್ಬಿಡೋಣಂತೆ ಅಂತೇಳಿ ಇನ್ನು ಬೇಜಾರು ಬೇರೆ ಆಗ್ತಾಯಿತ್ತು ಅನ್ನಲ್ವ. ಇನ್ನು ಅಮ್ಮನಿಗೆ ಫೋನ್ ಮಾಡಬೇಕು ಅಂತಂದರೆ ಇನ್ನು ಅಮ್ಮನು ಸ್ವಲ್ಪ ಬೆಳಿಗ್ಗೆ ಅಂದರೆ ಅವರು ಪೂಜೆ ಅದು ಇದರಲ್ಲೆಲ್ಲ ಬಿಸಿ ಇರ್ತಾರೆ ಅಂತೇಳ್ಬಿಟ್ಟು ಇನ್ನು ಆಮೇಲೆ ಮಾಡೋಣ, ಅಷ್ಟೊತ್ತಿಗೆ ಬಟ್ಟೆ ಆದರೂ ಕುತ್ಕೊಂಡು ಮಡ್ಚೋಣ ಅಂತ ಬಟ್ಟೆನ ಮಡಿಸ್ತಾ ಇದ್ದೀನಿ. ಇದು ನೈಟಿ ನನಗೆ ತುಂಬ ಇಷ್ಟ. ಇದು ಮ್ಯಾಕ್ಸ್ ಕಂಪ್ನಿದಿದು, ಬಟ್ಟೆಗಳೆಲ್ಲ ರಾಶಿ ಅಂದರೆ ರಾಶಿ ಆಗಿಬಿಟ್ಟಿತ್ತು. ಎಲ್ಲ ಒಡಗಿರೋದನ್ನೆಲ್ಲ ತೊಗೊಂಡು ಬರೋದು, ಗುಂಪಿ ಗುಂಪಿ ಹಾಕೋದು, ಅದು ಮೂಡ್ ಬಂದಾಗೇನೆ ಮಡ್ಚೋದು. ಇನ್ನು ಇದು ಬೇರೆ ಹೇಳಿದ್ನಲ್ವ, ಹಂಗೆ ಬೇಜಾರು ಬೇರೆ ಆಗಿತ್ತು ಅಂತ ಹಂಗಾಗ್ಬಿಟ್ಟು ಕುತ್ಕೊಂಡು ಎಲ್ಲ ಮಡಿಸ್ತಾ ಇದ್ದೀನಿ. ಇನ್ನು ನಮ್ಮನೆಯವರು ಅಷ್ಟೇ, ವರ್ಕ್ ಇತ್ತು ಪಾಪ ಹೇಳಬೇಕು ಅಂತಂದರೆ, ಆದ್ರೂ ನೀನು ಯಾಕೋ ಬೇಜಾರಾಗಿದ್ದೀಯಾ, ಬಾ ಹೊರಗಡೆ ಒಂದು ಸ್ವಲ್ಪ ಹೋಗಿ ಬರೋಣ ಅಂತೇಳ್ಬಿಟ್ಟು ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬರ್ತಾ ಇದ್ದೀವಿ. ಇನ್ನು ನಮ್ಮನೆಯವರು ಅಷ್ಟೇ, ಬೇಗನೆ ಕ್ಯಾಚ್ ಮಾಡಿಬಿಡ್ತಾರೆ, ಹೇಳ್ತಾ ಇರ್ತಾರೆ ನೀನು ಯಾವುದು ತಲೆ ಕೆಡಿಸ್ಕೋಬೇಡ, ನಾನು ಇದ್ದೀನಿ ಬಿಟ್ಟುಬಿಡು, ನೀನು ಏನೇ ಎಷ್ಟೇ ಏನೇ ಇದು ಇದ್ರೂ ನನಗೆ ಹೇಳು ಅಂತ ಹೇಳ್ತಾನೆ ಇರ್ತಾರೆ. ಇನ್ನು ಕೆಲವೊಂದೊಂದು ವಿಚಾರ ಹೇಳೋಕ್ಕಾಗುತ್ತೆ, ಕೆಲವೊಂದೊಂದು ವಿಚಾರಗಳು ಎಲ್ಲ ಅವನು ಹೇಳೋಕ್ಕಾಗೋದಿಲ್ಲಲ್ವ, ಅವರೇ ವರ್ಕ್ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಇನ್ನು ಅವನ್ನೆಲ್ಲ ಹೇಳಿಬಿಟ್ಟು ನಾವ್ಯಾಕೆ ಬೇಜಾರು ಮಾಡಬೇಕು ಅಂತೇಳ್ಬಿಟ್ಟು ಕೆಲವೊಂದೊಂದು ವಿಚಾರನ ಹೇಳೋಕೆ ಹೋಗೋದಿಲ್ಲ. ಹಾಗೆ ಈವ್ನಿಂಗು ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿ ಬರ್ತೀನಿ ಅಂತ ಅಂದಿದ್ರು ಮನೆಗೆ. ಇನ್ನು ಅವ್ರು ಬರ್ತಾರೆ ಅಂತಂದಾಗೆ ಏನಾದರೂ ಒಂದು ಏನಾದರೂ ಸ್ಪೆಷಲ್ ಅಂತ ಏನಾದರೂ ಮಾಡಬೇಕಲ್ವ. ಇನ್ನು ಸ್ಪೆಷಲ್ ಅನ್ನೋದಕ್ಕಿಂತ ಮಾಮೂಲಿ ಅಂತಂದಿದ್ರೆ ಸ್ವಲ್ಪ ನಾನ್ ವೆಜ್ ತಿಂತಾಯಿದ್ವಿ ಅವಾಗ. ನನಗೆ ನಾನ್ ವೆಜ್ ಮಾಡೋದು ತುಂಬ ಈಸಿ, ಪಟಾಪಟ್ ಅಂತ ಮಾಡಿಟ್ಬಿಡ್ತೀನಿ, ದೊಡ್ಡ ಕೆಲಸ ಅಂತ ಏನು ಅನಿಸಲ್ಲ. ಬಟ್ ಈ ಸ್ವೀಟ್ಗಳೆಲ್ಲ ಮಾಡೋದಿದೆಯಲ್ಲ, ಅದಂತೂ ನಿಜವಾಗ್ಲೂ ಯಾವ್ದು ಮಾಡಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಇನ್ನು ನಾನು ನಮ್ಮ ತಮ್ಮನಿಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಇಲ್ಲ, ಅವರ ಹೆಂಡ್ತಿಗೂ ಅಷ್ಟೇ ಸ್ವೀಟ್ ಅಂದರೆ ಇಷ್ಟ ಇಲ್ಲ. ಹಂಗಾಗ್ಬಿಟ್ಟು ನಾನು ಏನಾದರೂ ಮಾಡೋಣ ಅಂತ ಫಸ್ಟ್
ಯೋಚನೆ ಮಾಡಿ ಆಮೇಲೆ ಆಯಿತು ಬಿಡು, ಹೆಂಗಿದ್ರು ಪನ್ನೀರ್ ಬೇರೆ ಇತ್ತು, ಬಿಗ್ ಬ್ಯಾಸ್ಕೆಟಿಂದ ಪನ್ನೀರ್ ತರಿಸಿದ್ದೆ, ಎಷ್ಟೊಂದಿತ್ತು ಅದು ಆಫರ್ ಇರುತ್ತೆ ಅಂತೇಳ್ಬಿಟ್ಟು ಅದು ಅದನ್ನು ಯೂಸೇ ಮಾಡಿರಲಿಲ್ಲ. ಇನ್ನು ಮಾಡಿಬಿಟ್ರೆ ಆಯಿತು, ಇನ್ನು ಅವರು ಬರ್ತಾಯಿದ್ದಾರಲ್ಲ, ಇನ್ನು ಪನ್ನೀರ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಹಾಗಾಗಿ ಇನ್ನು ಸ್ವಲ್ಪ ಗೀ ರೈಸ್ ಜೊತೆಗೆ ಆಫ್ಘಾನಿ ಪನ್ನೀರ್ ಮಸಾಲ ಅಂತೇಳಿ ಮಾಡ್ತಾಯಿದ್ದೀನಿ. ಮಾಮೂಲಂಗೆ ಅಂತಂದರೆ ಪನ್ನೀರ್ ಮಸಾಲ ಅದನ್ನೆಲ್ಲ ಮಾಡ್ತಾಯಿದ್ದೆ, ಬಟ್ ಆಫ್ಘಾನಿ ಪನ್ನೀರ್ ಮಸಾಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಒಂಥರ ಕ್ರೀಮಿ ಕ್ರೀಮಿಯಾಗಿರುತ್ತೆ. ಅದನ್ನು ರೆಸಿಪಿನೂ ಅಷ್ಟೇ ನಿಮ್ಗೆ ಇದರಲ್ಲಿ ತೋರಿಸ್ತೀನಿ, ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಪನ್ನೀರ್ನ ನಾನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ, ಫ್ರಿಜ್ನಲ್ಲಿ ಇಟ್ಟಿದ್ದೆನಲ್ಲ, ಸ್ವಲ್ಪ ಐಸ್ ಥರ ಆಗಿಬಿಟ್ಟಿದೆ, ಅದು ಕಷ್ಟಪಟ್ಟು ಕಟ್ ಮಾಡಿದ್ದೀನಿ. ಆದಷ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಸಣ್ಣ ಸಣ್ಣದು ಅಂತಂತಂದರೆ ಪನ್ನೀರ್ ಮಸಾಲಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರೋದಿಲ್ಲ, ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಒಂದು 2 ಇಂಚಷ್ಟು ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇದಕ್ಕೆ ಫಸ್ಟು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ತುಂಬ ನೈಸಾಗಿ ಮೆಣಸಿನ ಪುಡಿ ಏನು ಆಗೋದೇನು ಬೇಕಾಗಿಲ್ಲ, ಸ್ವಲ್ಪ ತರಿತರಿಯಾಗೇ ಇರಲಿ, ಟೇಸ್ಟಿಯಾಗಿರುತ್ತೆ. ಹಾಗಾಗಿಬಿಟ್ಟು ಒಂದು ಅರ್ಧ ಭಾಗದಷ್ಟು, ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಸ್ವಲ್ಪ ಹಾಗೆ ಕೊತ್ತಂಬರಿನೂ ಸೇರಿಸ್ಕೊಳ್ಳೋಣಂತೆ, ಕೊತ್ತಂಬರಿ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡೋಣಂತೆ. ಮಿಕ್ಸ್ ಎಲ್ಲ ಮಾಡ್ಕೊತಾ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ, ಅಂದರೆ ನಾವು ಮಾಡೋ ಪನ್ನೀರ್ದಿದೆ ಅಲ್ವಾ, ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿಬಿಟ್ಟು ನಾನು ನೋಡ್ಬೋದು ಪನ್ನೀರ್ ಇಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಒಂದು 2-3 ಸ್ಪೂನಷ್ಟು ಆಯಿಲ್ನ ಸೇರಿಸ್ತೀನಿ. ಈಗ ಆಯಿಲ್ ಎಲ್ಲ ಸೇರಿಸಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು 15-20 ಮಿನಿಟ್ಸು ಮ್ಯಾಗ್ನೇಟ್ ಮಾಡೋಕ್ಕೆ ಬಿಟ್ಬಿಡೋಣಂತೆ. ಆ ಥರ ಬಿಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಪನ್ನೀರು. ಇಲ್ಲಿ ನಾನು ಮಿಲ್ಕಿ ಮಿಸ್ಟ್ ತೊಗೊಂಡಿದ್ದೀನಿ, ನಂದಿನಿ ಇಲ್ಲಾದರೆ ಮಿಲ್ಕಿ ಮಿಸ್ಟ್, ಇವೆರಡೇ ನಾನು ಯೂಸ್ ಮಾಡೋದು. ಅವೆರಡೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಬೇರೆದೆಲ್ಲ ಯೂಸ್ ಮಾಡಿದ್ದೀನಿ, ಬಟ್ ನನಗೆ ಅದು ನನಗೇನು ಅಷ್ಟು ಟೇಸ್ಟಿನೂ ಅನಿಸಿಲ್ಲ, ಮತ್ತು ಅಷ್ಟು ಸಾಫ್ಟ್ ಅನ್ನೋ ಥರನೂ ನನಗೆ ಅನಿಸಿಲ್ಲ. ಬಟ್ ಮಿಲ್ಕಿ ಮಿಸ್ಟು ಮತ್ತು ನಂದಿನಿ ಇದೆ ಅಲ್ಲ, ಅವೆರಡೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಎಲ್ಲ ಚೆನ್ನಾಗಿ ಕಲಸಿ ಇಡ್ತಾ ಇದ್ದೀನಿ, ನೋಡ್ಬೋದು ನೀವು. ಶುಂಠಿ ಬೆಳ್ಳುಳ್ಳಿನೂ ಅಷ್ಟೇ, ಒಂದು 1/4 ಇಂದ 3/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟು ಅಂದರೆ ಅದು ನೆನೆಯಷ್ಟರಲ್ಲಿ ನಾವು ಇದನ್ನು ಅದಕ್ಕೆ ಬೇಕಾಗಿರೋ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣಂತೆ. ನಾನು ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ನಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು, ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿನ ನೋಡಿಬಿಟ್ಟು ತೊಗೊಳ್ಳಿ. ನಾನು ಇಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಕಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು 6 ಜನಕ್ಕೆ ಆಗೋಷ್ಟು ನಾನಿಲ್ಲಿ ಗ್ರೇವಿನ ಮಾಡ್ಕೋತಾ ಇದ್ದೀನಿ, ಅಂದರೆ ಆಫ್ಘಾನಿ ಪನ್ನೀರ್ ಮಸಾಲನ. ನೋಡ್ಬೋದು ನೀವು, ನಾನಿಲ್ಲಿ ಸ್ವಲ್ಪ ಒಂದು ದೊಡ್ಡದು ಆನಿಯನ್ನ ತೊಗೊಂಡಿದ್ದೀನಿ, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಅದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣಂತೆ. ಅದರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿನ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ, ನನಗೆ ಸ್ವಲ್ಪ ನಮ್ಮನೇಲಿ ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋದ್ರಿಂದ ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನು ಖಾರ ಕಡಿಮೆ ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿನ ನೋಡ್ಕೊಂಬಿಟ್ಟು ಕಡಿಮೆ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿ ಅಂದರೆ ನಾವು ಪನ್ನೀರೆಲ್ಲ ಅದನ್ನು ಮಿಕ್ಸ್ ಮಾಡಿಟ್ವಲ್ವ, ಅದರಲ್ಲಿನೂ ನಾವು ಮೆಣಸಿನ ಪುಡಿ ಹಾಕ್ಕೊಂಡಿರೋದ್ರಿಂದ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಆದಷ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣಂತೆ, ಸ್ವಲ್ಪ ಕೆಂಪಗಾಗಲಿ, ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣಂತೆ. ಇದು ಸ್ವಲ್ಪ ಹುರ್ಕೋತಾ ಇದ್ದಂಗೆನೆ ನಾವು ಇದ್ರ ಜೊತೆಗೆ ಸ್ವಲ್ಪ ಅಂದರೆ 1 ಇಂಚಷ್ಟೇ, ಅಂದರೆ ತುಂಬ ಸ್ಪೈಸಿ ಅಂದರೆ ಘಾಟ್ ಘಾಟು ಥರ ಬೇಡ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಅರ್ಧ ಅಂದರೆ ಬೆಳ್ಳುಳ್ಳಿ ಅಂತಂದರೆ ಒಂದು 6-7 ಎಸುಳು ಬೆಳ್ಳುಳ್ಳಿ ಆದರೆ ಸಾಕಾಗುತ್ತೆ. ಶುಂಠಿನೂ ಅಷ್ಟೇ, ಒಂದು 1/2 ಇಂಚು ಶುಂಠಿ ಇದೆ ಇದಕ್ಕೆ. ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣಂತೆ. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಗೋಡಂಬಿನ ಸೇರಿಸೋಣಂತೆ. ನಾವು ಅಡುಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ, ನಾವು ನಮ್ಮ ಟೇಸ್ಟಿಗೆ ಅಂದರೆ ನಮ್ಮ ರುಚಿಗೆ ತಕ್ಕಂಗೆ ನಾವು ಏನು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ಗೋಡಂಬಿ ಬೇಕಂದರೆ ಗೋಡಂಬಿ ಸೇರಿಸ್ಕೋಬೋದು, ಬಾದಾಮಿ ಬೇಕಂದರೆ ಬಾದಾಮಿ ಸೇರಿಸ್ಕೋಬೋದು. ಜಾಸ್ತಿ ಅಂದರೆ ನಮಗೆ ಗರಂ ಮಸಾಲ ಅದು ಇದು ನಮ್ಮ ರುಚಿಗೆ ನಮಗೆ ಏನು ಬೇಕು ಮನೇಲಿ ನಮಗೆ ಹೆಂಗೆ ಇದು ಆಗುತ್ತೆ ಆ ಥರ ಸೇರಿಸ್ಕೊಂಡು ಸಹಿತ ನಾವು ಅಡುಗೆನ ಮಾಡ್ಕೋಬೋದು. ನಾನಿಲ್ಲಿ ಗೋಡಂಬಿನ ಹೀಗೆ ಸೇರಿಸ್ತಾ ಇದ್ದೀನಿ. ಹೀಗೆ
ಈಗ ಸೇರ್ಸಿದ್ರೆ ಅಂದರೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ. ಗೋಡಂಬಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಮನೇಲಿ ಇವಾಗ ಸ್ವಲ್ಪ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದ್ರಿಂದ ನೈವೇದ್ಯಕ್ಕೆ ಅಂತ ಬಾದಾಮಿ, ಗೋಡಂಬಿ, ಉತ್ತುತ್ತಿ ಅವನ್ನೆಲ್ಲ ಇಡ್ತೀನಲ್ವ. ಗೋಡಂಬಿನ ಈಗ ಹೆಂಗೆ ಮಾಮೂಲಿ ಹಂಗೆ ಇದ್ದರೆ ಸ್ವಲ್ಪ ತೊಗೊಂಡು ತೊಗೊಂಡು ತಿಂತಾಯಿದ್ರು, ಇವಾಗ ದೇವರಿಗೂ ಇಡೋದ್ರಿಂದ ಎಷ್ಟೊಂದು ಗೋಡಂಬಿ ಎಲ್ಲ ಹಾಗೆ ಇರುತ್ತೆ. ಇಟ್ಟಿರೋದನ್ನ ಮತ್ತೆ ಯೂಸ್ ಮಾಡಲ್ಲ ನಾನು, ಸಾಮಾನ್ಯವಾಗಿ ಯಾರು ಯೂಸ್ ಮಾಡಲ್ಲ ಅಂತ ಗೊತ್ತು. ಬಟ್ ಇನ್ನು ಹಾಗೆ ಅಂತಂದರೆ ಇನ್ನು ನೆಕ್ಸ್ಟ್ ವೀಕಿಂದ ಮತ್ತೆ ನಾನ್ ವೆಜ್ ಸ್ಟಾರ್ಟ್ ಮಾಡಿಬಿಡ್ತೀವಿ, ಆವಾಗಕ್ಕೆ ಅದು ಮಿಕ್ಸ್ ಆಗಬಾರ್ದು ಅಂತೇಳ್ಬಿಟ್ಟು ನಾನು ಸಪ್ರೇಟಾಗಿ ಅಂತ ಒಂದು ಬಾಕ್ಸಲ್ಲಿ ತೆಗೆದಿಟ್ಟಿದ್ದೀನಿ. ಅಂದರೆ ಈ ಥರ ಏನಾದರೂ ಮಾಡಿದಾಗೆ ನಾನ್ ವೆಜ್ ಊಟ ಇರಲಿಲ್ಲ ಅಂತ ಟೈಮ್ನಲ್ಲಿ ಅದನ್ನು ತಿಂದರೆ ಚೆನ್ನಾಗಿರುತ್ತಲ್ವ, ಇಲ್ಲಾಂದರೆ ದೇವ್ರಿಗೆ ಇಟ್ಟಿರೋ ಇದು ಇರೋದ್ರಿಂದ ಆ ಥರ ಇದನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿನ ಹಾಕಿದ್ದೀನಿ. ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣಂತೆ, ಅದು ಫುಲ್ಲು ತಣ್ಣಗಾಗಲಿ. ತಣ್ಣಗಾಗಷ್ಟರಲ್ಲಿ ಇದು ಗೀ ರೈಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಫಸ್ಟಿಗೆ ಅಕ್ಕಿ ನೆನೆಸ್ಬಿಟ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಭಾಳ ಸೆಕೆ, ಮೊನ್ನೆ ಎಲ್ಲ ಮಳೆ ಬಂತು, ಬಟ್ ಆದ್ರೂ ಎಷ್ಟು ಸೆಕೆ ಅಂದ್ರೆ ಸೆಕೆ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ಫ್ಯಾನ್ ಯಾವಾಗಲೂ ಇಟ್ಕೊಂಡಿರ್ತೀನಿ ಇವಾಗ. ಹಾಗಾಗ್ಬಿಟ್ಟು ತಮ್ಮ ಅವ್ರ ಹೆಂಡತಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಒಂದು ಸ್ವಲ್ಪ ಚೆಕಪ್ ಇದೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಇಲ್ಲಿಗೆ ಬರ್ತೀನಿ ಅಂತ ಅಂದಿದ್ದಾರೆ. ಏನಾದರೂ ಸ್ವಲ್ಪ ಗೀ ರೈಸು ಮತ್ತು ಅಫ್ಘಾನಿ ಪನ್ನೀರ್ ಮಸಾಲ ಅಂತೇಳಿ, ಅದೂ ತುಂಬ ಚೆನ್ನಾಗಿರುತ್ತೆ. ಭಾಳ ದಿನ ಆಗಿತ್ತು ನಾನು ಮಾಡಿರಲಿಲ್ಲ, ಆ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ನೀವು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿದೆ, ಟೇಸ್ಟಿ ಆಗಿರುತ್ತೆ. ಯಾವಾಗಾದರೂ ಒಂದ್ಸಲ ಅರ್ಜೆಂಟ್ ಇದ್ದಾಗ ಬೇನೆನು ಮಾಡ್ಕೋಬೋದು. ಪಲಾವ್ ಅಂತಂದ್ರೆ ವೆಜಿಟೇಬಲ್ಸ್ ಅದು ಇದು ಅಂತ ಎಲ್ಲ ಇದು ಮಾಡ್ಕೊಂಡಿರುತ್ತೆ, ಬಟ್ ಗೀ ರೈಸ್ ಅಂತಂದ್ರೆ ಅಷ್ಟು ಇದಿರಲ್ಲ. ಈಸಿಯಾಗಿ ಪುದೀನ ಸೊಪ್ಪು ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ತೀವಿ, ಟೇಸ್ಟಿ ಆಗುತ್ತೆ. ಒಂದು ಸಣ್ಣದ್ರಲ್ಲೇ ಮಾಡ್ತಾ ಇದ್ದೀನಿ, ಒಂದು ಒಪ್ಪತ್ತಿಗೆ ಅಷ್ಟೇ. ಹಾಗಾಗ್ಬಿಟ್ಟು ಒಂದು ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ತೋರಿಸ್ತೀನಿ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಪುದೀನ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಪಾತ್ರೆನೂ ಅಷ್ಟೇ ಕಾಯ್ತಾ ಇದೆ. ಟೈಮ್ ಒಬ್ಬ 7:30 ಆಗಿದೆ ಟೈಮು. ಸ್ವಲ್ಪ ಏನಾದರೂ ನಮ್ಮ ತಮ್ಮನ ಹೆಂಡತಿ ಅವ್ರು ಬರ್ತಾ ಇದ್ದಾರೆ, ತಮ್ಮನ ಹೆಂಡತಿ ಮತ್ತು ತಮ್ಮ ಬರ್ತಾ ಇದ್ದಾರೆ. ಏನಾದರೂ ಸ್ವಲ್ಪ ಆರಾಮ ಅಂತ ಮಾಡ್ತಾಯಿದ್ದೀನಿ, ಕೈ ಬೇರೆ ಸುಟ್ಕೊಂಬಿಟ್ಟಿದ್ದೀನಿ, ಉರಿತಾ ಇದೆ ಅದು. ಅದು ಪಾತ್ರೆ ಬಿಗ್ ಬ್ಯಾಸ್ಕೆಟಿಂದ ಆರ್ಡರ್ ಮಾಡ್ಕೋತೀವಲ್ವ, ಅದು ಏನೋ ನಮ್ಮ ತಂಗಿ ಮನೆ ಹತ್ರ ಇದ್ದಾಗೆ ಅದು ಇದು ಕೊಟ್ಬಿಟ್ಟಿದ್ದೀನಿ. ಅದನ್ನು ಏನದು ಲೊಕೇಶನ್ ಶೇರ್ ಮಾಡಿಬಿಟ್ಟಿದ್ದೀನಿ, ಅಲ್ಲಿಗೆ ಹೋಗ್ಬಿಟ್ಟಿದೆ ಅದು. ಅವರು ಫೋನ್ ಮಾಡಿದ್ದಾರೆ ಅಂತ ಅವ್ರ ಹತ್ರ ಮಾತಾಡ್ಕೊಂತ ನಾನು ಇಲ್ಲಿ ಪಾತ್ರೆ ಇಟ್ಬಿಟ್ಟಿದ್ದೀನಿ. ಗೊತ್ತೇ ಆಗಿಲ್ಲ ನನಗೆ, ಪಾತ್ರೆ ಹೋಗಿ ಹಿಡಿದ ತಕ್ಷಣ ಇದು ಫುಲ್ಲು ಉರಿ ಅಂದರೆ ಉರಿ ಎತ್ಕೊಂಡ್ಬಿಟ್ಟಿದೆ. ಇನ್ನು ಸ್ವಲ್ಪ ತನಕ ರೆಸ್ಟ್ ತೊಗೊಂಡು ಸ್ವಲ್ಪ ಏನು ರೆಸ್ಟ್ಗಿಷ್ಟ ಅಂತ ಏನಿಲ್ಲ, ಹಂಗೆ ಮಾಡ್ತಾ ಹೋಗ್ತಾ ಇರೋದಷ್ಟೇ. ಗೀ ರೈಸು ಮಾಡೋದನ್ನ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಆ ರೆಸಿಪಿನ ನಾನೇನು ಫುಲ್ಲು ತೋರಿಸ್ತಾ ಇಲ್ಲ, ಹಾಗೆ ಫಾಸ್ಟ್ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಅಂದರೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬೇಕಾದರೆ ಎಣ್ಣೆ ಸ್ವಲ್ಪ ಜಾಸ್ತಿ ತುಪ್ಪನ ಯೂಸ್ ಮಾಡಬೇಕಾಗತ್ತೆ ಗೀ ರೈಸಿಗೆ. ತುಪ್ಪ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆನ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತೆ. ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಮತ್ತು ಈರುಳ್ಳಿ ಇದಿಷ್ಟೂ ಹಾಕ್ಬಿಟ್ಟು, ಇದಕ್ಕೆ ಟೊಮೊಟೊ ಹಾಕೋದಿಲ್ಲ ನಾನು, ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಸ್ವಲ್ಪ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆನೂ ಅಷ್ಟೇ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ, ಕೊತ್ತಂಬರಿ ಅಷ್ಟೇ, ಇನ್ನು ಏನೂ ಇಲ್ಲ. ಇನ್ನು ಯಾವ ಸ್ಪೈಸಸ್ಸನ್ನು ಏನೂ ಹಾಕಿಲ್ಲ, ತುಂಬ ಸ್ಪೈಸಸ್ ಹಾಕಿದರೆ ಘಾಟ್ ಘಾಟ್ ಥರ ಅನಿಸುತ್ತೆ. ಹಾಗಾಗ್ಬಿಟ್ಟು ನಾನು ಮಸಾಲೆಗೂ ಅಷ್ಟೇ, ನಾನು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಕೊಬ್ಬರಿ ಅಷ್ಟೇ 4 ಐಟಮ್ಸ್ ಹಾಕಿದ್ದೀನಿ, ಮತ್ತು ಬೇರೆ ಏನೂ ಅದಕ್ಕೆ ಹಾಕಿಲ್ಲ. ಈಗ ಸ್ವಲ್ಪ ಎಲ್ಲ ಉಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣಂತೆ. ಮಸಾಲೆ ಅಂತಂದರೆ ಆಲ್ರೆಡಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಹಾಗೆ ಉಪ್ಪು ಅಷ್ಟೇ, ಕಲ್ಲುಪ್ಪು ನಾವು ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಅವಾಗಾಗಿದ್ದರೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಉಪ್ಪು ಹಾಕಬೇಕಾಗಿತ್ತು, ಇವಾಗ ಒಂದು ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಅಂದರೆ ಉಪ್ಪು ಇರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಮಸಾಲೆನೇ ಹಾಕಿಬಿಟ್ಟು ತಿರುಗಿಸ್ತಾ ಇದ್ದೀನಿ. ಮಸಾಲ ಚೆನ್ನಾಗಿ ಬೇಯಬೇಕು, ಹಸಿದೆ ಹಾಕಿರೋದ್ರಿಂದ ಅಂದರೆ ಯಾವುದು ಮಸಾಲನೂ ಹುರ್ಕೊಂಡಿಲ್ಲ, ಅಂದರೆ ಕೊಬ್ಬರಿ ಆಗಿರಲಿ ಮತ್ತು ಅದಕ್ಕೆ ಬೇಕಾಗಿರೋಂಥ ಶುಂಠಿ, ಬೆಳ್ಳುಳ್ಳಿ ಅದು ಯಾವುದೂ ಹುರಿದಿಲ್ಲ. ಹಾಗಾಗಿ ಇದರಲ್ಲೇ ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋದ್ರಿಂದ ಅಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಹಾಗಾಗಿ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ತೀನಿ. ನಾನಿಲ್ಲಿ 2 ಪಾವಿಗೆ ಅನ್ನನ ಮಾಡೋಕ್ಕೆ ರೆಡಿ ಇಟ್ಟಿದ್ದೀನಿ.
ಆವಾಗಲೇ ಆಲ್ರೆಡಿ ನಾವು ಬಾಣಲಿನಲ್ಲಿ ಎಲ್ಲ ಈರುಳ್ಳಿ ಅದನ್ನೆಲ್ಲ ಹುರ್ಕೊಂಡಿದ್ವಲ್ವ, ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನೆಲ್ಲ ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಮಾಡೋಕ್ಕೆ ಅಂತೇಳಿ ಮಿಕ್ಸಿಗೆ, ನಮ್ಮ ಮಿಕ್ಸಿಗೆ ನನಗೇನು ಅಷ್ಟು ಟೆನ್ಷನ್ ಇಲ್ಲ, ನನ್ನ ಮಗಳಿಗೆ ಹೇಳಿದ್ರೆ ಸಾಕು ಮಿಕ್ಸಿ ಎಲ್ಲ ಮಾಡಿಕೊಟ್ಬಿಡ್ತಾಳೆ. ಅದೇ ಪ್ಯಾನಿಗೇನೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ನಾನು ಅದು ಎಲ್ಲ ಅಂದರೆ ಪನ್ನೀರ್ನೆಲ್ಲ ಮ್ಯಾಗ್ನೇಟ್ ಮಾಡಿದ್ನಲ್ವ ಅದನ್ನು ಎಲ್ಲ ಹಾಕಿ ಅದನ್ನು ಹುರ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಆದಷ್ಟು ಸ್ವಲ್ಪ ನಾವು ಜಾಸ್ತಿ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗತ್ತೆ. ಇದಕ್ಕೆ ನೀರು ಏನು ಆ್ಯಡ್ ಮಾಡೋದೇನು ಬೇಕಾಗಿಲ್ಲ, ಆಲ್ರೆಡಿ ನಾವು ಅದಕ್ಕೆ ಆಯಿಲ್ ಹಾಕಿರೋದ್ರಿಂದ ಮತ್ತು ಪನ್ನೀರ್ ಆಗಿರೋದ್ರಿಂದನೂ ಅದು ಸ್ವಲ್ಪ ನೀರನ್ನ ಬಿಟ್ಟೇ ಬಿಡುತ್ತೆ. ಹಾಗಾಗಿಬಿಟ್ಟು ಅದನ್ನು ಸ್ವಲ್ಪ ಜಾಸ್ತಿ ಫ್ಲೇಮ್ನಲ್ಲಿ ಅದನ್ನು ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ಳೋಣಂತೆ. ಇದು ಪನ್ನೀರ್ ಇರೋದ್ರಿಂದ ನಾವು ಸ್ಪೂನ್ ಹಾಕಿ ಕಲಸೋ ಥರ ಇರೋಲ್ಲ, ಪೀಸಸ್ ಆಗ್ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ಸ್ವಲ್ಪ ಮೇಲೆ ಕೆಳಗಡೆ ಈ ಥರ ಮಾಡಿದ್ರೆ ಸಾಕಾಗುತ್ತೆ. ಅದ್ರ ಸಲುವಾಗೆ ನಾನು ಹೇಳಿದ್ದು ಸ್ವಲ್ಪ ಆದಷ್ಟು ದೊಡ್ಡ ದೊಡ್ಡ ಪೀಸಸ್ ಥರ ಕಟ್ ಮಾಡಿಟ್ಕೊಂಡ್ರೆ ಅದನ್ನು ಪುಡಿ ಪುಡಿ ಆಗಲ್ಲ ಅಂತ. ನಾವು ಮಸಾಲೆಗೆ ಅಂತ ರೆಡಿ ಮಾಡಿಟ್ಕೊಂಡಿದ್ವಲ್ವ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಅದೆಲ್ಲ ಹುರಿದಿಟ್ಕೊಂಡಿದ್ವಲ್ಲ, ಅದರ ಜೊತೆಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಸ್ವಲ್ಪ ಗಟ್ಟಿಯಾಗಿದ್ದರೆ ಇನ್ನೂ ಒಳ್ಳೆಯದು, ಅದು ಸ್ಮೂತಾಗಿ ಬರುತ್ತೆ. ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ತುಂಬ ಅಂದರೆ ತುಂಬ ಸ್ಮೂತಾಗಿದೆ. ಇನ್ನು ಪನ್ನೀರ್ದೂ ಎಲ್ಲ ರೆಡಿ ಇದೆ, ಇದೇ ಬಾಣಲಿನಲ್ಲೇ ಮಾಡೋಣ. ಯಾಕೆ ಎಷ್ಟೊಂದು ಪಾತ್ರೆಗಳು ಬಾಣಲಿಗಳು ಎಲ್ಲ ಜಾಸ್ತಿ ಆದಷ್ಟು ನಮಗೆ ಎಷ್ಟು ಪಾತ್ರೆ ಕಡಿಮೆ ಆಗುತ್ತೆ ಅಷ್ಟು ನಮಗೆ ಒಳ್ಳೇದಲ್ವ, ಕೆಲಸನೂ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿಬಿಟ್ಟು ಅದೇ ಬಾಣಲಿನಲ್ಲೇ ಮತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಾದ ನಂತರ ಅದಕ್ಕೆ ನಾನು ಒಗ್ಗರಣೆಗೆ ಅಂತೇಳ್ಬಿಟ್ಟು ನಾನು ಇಲ್ಲಿ ಒಂದು ಸ್ವಲ್ಪ ಹಂಗೆ ಬೆಣ್ಣೆ ಹಾಕೋದ್ರಿಂದ ನಾವೇನೇ ಅಡುಗೆ ಮಾಡಿದರೂ ಒಂದು ಸ್ವಲ್ಪ ಬೆಣ್ಣೆ ಹಾಕೋದ್ರಿಂದ ಸಖತ್ತಾಗಿ ಅಂದರೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಂದು ಸ್ಲೈಸಷ್ಟು ಬೆಣ್ಣೆನ ಹಾಕಿದ್ದೀನಿ, ಆ ಬೆಣ್ಣೆನೂ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಲಿ ಕರಗಲಿ. ಕರಗಿದ ಮೇಲೆ ಅದಕ್ಕೆ ನಾವು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು 7-8 ಬೇವಿನ ಎಲೆ ಹಾಕ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ. ಫ್ರೈ ಮಾಡ್ಕೊತಿದ್ದಂಗೆನೆ ನಾವು ಮಾಡಿಟ್ಕೊಂಡಿರೋ ಪೇಸ್ಟ್ ಇತ್ತಲ್ಲ, ಅಂದರೆ ಗೋಡಂಬಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಮಾಡಿ ಫ್ರೈ ಮಾಡಿಟ್ಕೊಂಡಿದ್ದ ಮಿಕ್ಸಿ ಮಾಡಿಟ್ಕೊಂಡಿರೋ ಮಸಾಲ ಇತ್ತಲ್ಲ, ಆ ಮಸಾಲನ ಎಲ್ಲ ಚೆನ್ನಾಗಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸೋಣಂತೆ. ಕುದಿಸ್ಬಿಟ್ಟು ಇನ್ನೂ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ತಾ ಬರ್ತಾ ಇದೆ ನೋಡ್ಬೋದು. ಈ ಟೈಮ್ನಲ್ಲಿ ನಾವು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ. ಧನಿಯಾ ಪೌಡರ್ ಹಾಕಾದಮೇಲೆ ಒಂದು 1/2 ಸ್ಪೂನಷ್ಟು ಗರಂ ಮಸಾಲ ಹಾಕಿದರೆ ಸಾಕಾಗುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಉಪ್ಪು ಹಾಕೋದು ಬೇಡ, ಉಪ್ಪನ್ನ ಆಮೇಲೆ ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಗುತ್ತೆ. ಯಾಕೆ ಅಂತಂದರೆ ನಾವು ಆಲ್ರೆಡಿ ಪನ್ನೀರಿಗೆ ಹುರಿಯುವಾಗ ಅಂದರೆ ಪನ್ನೀರಿಗೆ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡ್ವಲ್ವ, ಆ ಟೈಮ್ನಲ್ಲಿ ಆಲ್ರೆಡಿ ನಾವು ಉಪ್ಪನ್ನ ಹಾಕಿರೋದ್ರಿಂದ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕೋಣಂತೆ. ಮತ್ತು ಬೆಣ್ಣೆನಲ್ಲಿನೂ ಅಷ್ಟೇ ಸ್ವಲ್ಪ ಉಪ್ಪು ಇರುತ್ತೆ, ಹಾಗಾಗಿ ಟೇಸ್ಟ್ ನೋಡಿ ಮಾಡಿಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ನಾನು ಉಪ್ಪನ್ನ ಹಾಕಿಲ್ಲ. ನೋಡ್ಬೋದು ಇದನ್ನು ಸ್ವಲ್ಪ ಸಾಫ್ಟಾಗಿ ಪೇಸ್ಟ್ ಮಾಡಿಟ್ಕೊಂಡಿರೋದ್ರಿಂದ ಮಸಾಲನ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರುತ್ತೆ, ಆದಷ್ಟು ಸ್ವಲ್ಪ ಕೈ ಬಿಡದೆ ಸ್ವಲ್ಪ ಕಲಿಸ್ತಾ ಇರೋಣ. ಹಾಗೆ ಸ್ವಲ್ಪ ಚೆನ್ನಾಗಿ ಮಸಾಲ ಕುದಿದೆ ಅನ್ನೋ ಟೈಮ್ನಲ್ಲಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳೋಣಂತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಇದನ್ನು ಮಾಡ್ಕೊಂಡು ನೋಡಿ, ನೀವು ಸೇಮ್ ಹೋಟೆಲ್ನಲ್ಲಿ ಹೆಂಗಿರುತ್ತೆ ಟೇಸ್ಟು ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಇದನ್ನು ನೀರನ್ನ ನೀವು ನೋಡ್ಕೊಳ್ಳಿ, ಇದು ಆಫ್ ಮಾಡಿದಮೇಲೆ ಅಂದರೆ ಎಲ್ಲ ರೆಡಿ ಆದಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತಾ ಇದೆ, ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ.
ನೋಡ್ಬೋದು ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ, ಮೇಲ್ಗಡೆ ಎಲ್ಲ ಚೆನ್ನಾಗಿ ತುಪ್ಪ ಎಣ್ಣೆ ಎಲ್ಲ ಸಾರಿ ಬೆಣ್ಣೆ ಎಣ್ಣೆ ಎಲ್ಲ ತೇಲಿ ಬರ್ತಾ ಇದೆ. ಈ ಟೈಮ್ನಲ್ಲಿ ನಾವು ಕಸೂರಿ ಮೇಥಿನ ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನು ಅಷ್ಟು ನಾವು ಕಸೂರಿ ಮೇಥಿ ಸೇರಿಸಿದರೆ ಚೆನ್ನಾಗಿರುತ್ತೆ, ಅದು ಟೇಸ್ಟು ಅಷ್ಟೇ ಘಮ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ಹಾಗಾಗಿಬಿಟ್ಟು ಈ ಟೈಮ್ನಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಬಿಟ್ಟು ಉಪ್ಪು ಈಗ ನೋಡ್ಕೊಂಡ್ಬಿಟ್ಟು ಉಪ್ಪು ಬೇಕು ಅಂತ ಅನಿಸಿದರೆ ಹಾಕೊಳ್ಳೋಣಂತೆ. ನನಗೆ ಬೇಕು ಅಂತ ಅನ್ನಿಸ್ತಾ ಇರೋದ್ರಿಂದ ಒಂದು ಸ್ವಲ್ಪ ಅಷ್ಟೇ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ನೋಡಿಕೊಂಡು ಸೇರಿಸ್ಕೊಳ್ಳಿ, ಜಾಸ್ತಿ ಆಗಬಾರ್ದು ಅದ್ರ ಸಲುವಾಗಿ. ಯಾಕೆ ಅಂತಂದರೆ ಆಲ್ರೆಡಿ ನಾವು ಪನ್ನೀರ್ಗೆ ಆಲ್ರೆಡಿ ಮಿಕ್ಸ್ ಮಾಡಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಪನ್ನೀರೆಲ್ಲ ಹಾಕಾದಮೇಲೆ ಇನ್ನೂ ಬೇಕು ಅಂತ ಅನಿಸಿದರೆ ಮತ್ತೆ ಹಾಕ್ಕೊಳ್ಳೋಣಂತೆ. ಈಗ ಚೆನ್ನಾಗಿ ಕುದ್ದಿದೆ ಅಲ್ವಾ, ಈ ಟೈಮ್ನಲ್ಲಿ ನಾನು ಪನ್ನೀರೆಲ್ಲ ಇದನ್ನು ಹುರಿದಿಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಾಗಿದೆ. ಇನ್ನು ಈ ಟೈಮ್ನಲ್ಲಿ ನಾವು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೋತಾ ಇದ್ದೀನಿ. ಅವತ್ತಿನ ದಿನ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ತಮ್ಮನೂ ಅಷ್ಟೇ ತಿನ್ಬಿಟ್ಟು ಯಾರಾದರೂ ಹೋಟೆಲ್ನಿಂದ ತರಿಸಿದ್ದಾರೆ ಅಂದರೆ 100% ನಂಬ್ತಾರೆ, ಅಷ್ಟು ಚೆನ್ನಾಗಾಗಿದೆ. ಗೀ ರೈಸೂ ಚೆನ್ನಾಗಾಗಿದೆ ಮತ್ತು ಪನ್ನೀರ್ದು ಚೆನ್ನಾಗಾಗಿದೆ ಅಂತ ಹೇಳ್ದ. ಇದಕ್ಕಿಂತ ಇನ್ನೇನು ಖುಷಿ ಬೇಕಲ್ವ. ಅದರಲ್ಲಿ ತವ್ರ ಮನೆಯಿಂದ ಯಾರಾದರೂ ಒಬ್ಬರು ಬಂದಿದ್ದಾರೆ ಅಂತಂದರೆ ಬರ್ತಾ ಇರ್ತಾರೆ, ಇಲ್ಲ ಅನ್ನಲ್ಲ, ವೀಕ್ಲಿ ಒಂದ್ಸಲಿ ಆದರೆ 2 ಸಲ ಬರ್ತಾ ಇರ್ತಾರೆ. ಬಟ್ ಆದ್ರೂ ಏನೋ ಒಂದು ಖುಷಿ. ಮೊಸರು ಇಲ್ಲಿ ಗಟ್ಟಿ ಮೊಸರು ಮಿಲ್ಕಿ ಮಿಸ್ಟನ್ನ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತೆ. ಅಂದರೆ ಎನಿ ಟೈಮ್ ಇದೇ ಯೂಸ್ ಮಾಡಲ್ಲ, ಏನಾದರೂ ಈ ಥರ ಸ್ಪೆಷಲ್ ಅಂತ ಏನಾದರೂ ಇದ್ದಾಗ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್.